ಸಂಖ್ಯೆಗಳ ವರ್ಗೀಕರಣ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ವರ್ಗೀಕರಿಸ್ಬೇಕಾಗಿದೆ ಯಾವ ರೀತಿ ವರ್ಗೀಕರಿಸ್ತಿರೋ ಸಂಖ್ಯೆಗಳನ್ನು ಇವೆಲ್ಲವೂ ಸಹ ವಾಸ್ತವ ಸಂಖ್ಯೆಗಳು ಟೋಟಲಿಯಾಗಿ ಇವನ್ನು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ ಈ ವಾಸ್ತವ ಸಂಖ್ಯೆಗಳು ಅಂದರೆ ಏನು ಅಂತ ಮೊದಲು ತಿಳ್ಕೊಂಡ್ರೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಒಟ್ಟಾಗಿ ನಾವು ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೀವಿ ಆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಯಾವ್ಯಾವ್ದು ಬರುತ್ತೆ ಅಂದರೆ ಇನ್ನು ಮುಂದಕ್ಕೆ ನಾವು ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಇವೆಲ್ಲ ಬರ್ತಾ ಹೋಗುತ್ತೆ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳಾಗಿ ಮೊದಲು ವರ್ಗೀಕರಣವನ್ನು ಮಾಡೋಣ ಅದರ ಒಳಗಡೆ ನಾವು ಪೂರ್ಣ ಸಂಖ್ಯೆಗಳು ಯಾವುದು ಪೂರ್ಣಾಂಕಗಳು ಯಾವುದು ಅನ್ನೋದನ್ನು ಸಹ ವರ್ಗೀಕರಣವನ್ನು ಮಾಡೋಣ ಬನ್ನಿ ಈಗ ಮೊದಲನೇದಾಗಿ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ತೆಗೆದುಕೊಂಡಾಗ ಭಾಗಲಬ್ಧ ಸಂಖ್ಯೆಗಳಲ್ಲಿ ಯಾವ್ಯಾವ್ದು ಬರುತ್ತೆ ಅಂದರೆ ಪೂರ್ಣಾಂಕಗಳು ಬರುತ್ತೆ ಪೂರ್ಣ ಸಂಖ್ಯೆಗಳು ಬರುತ್ತೆ ಸ್ವಾಭಾವಿಕ ಸಂಖ್ಯೆಗಳು ಬರುತ್ತೆ ಇವೆಲ್ಲವೂ ಸಹ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತೀವಿ ಅಂದರೆ ಪಿ ಬೈಕ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಎಲ್ಲ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ನಾವು ಕರಿತೀವಿ ಪಿ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದೇ ಇರತಕ್ಕಂಥ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಈಗ ಒಂದೊಂದು ಸಂಖ್ಯೆ ಯಾವ ಯಾವ ಗುಂಪಿಗೆ ಸೇರಿದೆ ಇವುಗಳಲ್ಲಿ ಅಂತ ನೋಡ್ತಾ ಹೋಗೋಣ ಈಗ ಮೊದಲನೇದಾಗಿ ಮೂರನ್ನು ತೆಗೆದುಕೊಳ್ಳೋಣ ಈ ಮೂರು ಭಾಗಲಬ್ಧ ಸಂಖ್ಯೆ ಜೊತೆಯಲ್ಲಿ ಅದು ಒಂದು ಪೂರ್ಣಾಂಕ ಅದರ ಜೊತೆಯಲ್ಲಿ ಅದು ಒಂದು ಪೂರ್ಣ ಸಂಖ್ಯೆಯೂ ಹೌದು ಅದು ಒಂದು ಋಣಾತ್ಮಕವಲ್ಲದ ಸಂಖ್ಯೆ ಅಂದರೆ ಋಣಾತ್ಮಕವಲ್ಲದ ಸಂಖ್ಯೆ ಆಗಿರೋದ್ರಿಂದ ಅದನ್ನು ನಾವು ಪೂರ್ಣ ಸಂಖ್ಯೆ ಹಾಗಾದರೆ ಈ ಮೂರನ್ನು ಈ ಮೂರಿದೆಯಲ್ಲ ಈ ಮೂರನ್ನು ನಾವು ಪೂರ್ಣ ಸಂಖ್ಯೆಗಳ ಗುಂಪಿನಲ್ಲಿ ಬರಿತೀವಿ ಅದು ಪೂರ್ಣಾಂಕನೂ ಹೌದು ಭಾಗಲಬ್ಧ ಸಂಖ್ಯೆನೂ ಹೌದು ಇನ್ನು ಎರಡನೇ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಎರಡನೇ ಸಂಖ್ಯೆ ಯಾವುದಪ್ಪ ಅಂದರೆ ಮೈನಸ್ ಐದು ಈ ಮೈನಸ್ ಐದು ಪೂರ್ಣ ಸಂಖ್ಯೆಗೆ ಬರುತ್ತಾ ಬರೋದಿಲ್ಲ ಪೂರ್ಣಾಂಕಗಳಿಗೆ ಬರುತ್ತಾ ಬರುತ್ತೆ ಯಾಕೆಂದ್ರೆ ಅಂದ್ರೆ ಅಲ್ಲಿ ಏನಪ್ಪ ಅಂದರೆ ಋಣ ಮತ್ತು ಧನ ಎರಡು ಪೂರ್ಣಾಂಕಗಳನ್ನು ಒಳಗೊಂಡಿರುತ್ತೆ ಹಾಗಾದ್ರೆ ಅದು ಭಾಗಲಬ್ಧ ಸಂಖ್ಯೆನ ಹೌದು ಇದನ್ನ ಐದು ಬಾಗಿಸ್ ಮೈನಸ್ ಐದು ಬಾಗಿಸ್ ಒಂದು ಅಂತ ಬರೆಯಬಹುದು ಇದು ಭಾಗಲಬ್ಧ ಸಂಖ್ಯೆನೂ ಹೌದು ಅದರ ಜೊತೆಯಲ್ಲಿ ಅದ್ಯಾವುದು ಪೂರ್ಣಾಂಕನೂ ಹೌದು ಹಾಗಾದ್ರೆ ಎಲ್ಲಿ ಬರೀಬಹುದಪ್ಪ ಅಂದ್ರೆ ಮೈನಸ್ ಐದು ಒಂದು ಪೂರ್ಣಾಂಕವಾಗಿ ನಾವಿಲ್ಲಿ ಬರೆದಿದ್ದೇವೆ ಈ ಸಂಖ್ಯೆನು ಕಂಪ್ಲೀಟ್ ಆಯಿತು ಇನ್ನು ಸೊನ್ನೆ ಪಾಯಿಂಟ್ ಎರಡು ಐದು ಇದನ್ನು ಗಮನಿಸಿ ಈ ಸೊನ್ನೆ ಪಾಯಿಂಟ್ ಎರಡು ಐದನ್ನು ನಾವು ಗಮನಿಸಿದಾಗ ಈ ಸೊನ್ನೆ ಪಾಯಿಂಟ್ ಎರಡು ಐದನ್ನು ಹೇಗೆ ಬರೀಬೋದು ಅಂದರೆ ನಾವು ಇಪ್ಪತ್ತೈದು ಬಾಗಿಸು ನೂರು ಇಪ್ಪತ್ತೈದು ಭಾಗಿಸು ನೂರು ಅಂತ ಬರೀಬಹುದು ಅಂದ್ರೆ ಅದನ್ನ ರಾಶಿಯ ರೂಪದಲ್ಲಿ ವ್ಯಕ್ತಪಡಿಸಬಹುದು ಅನು ಅನುಪಾತಿಯ ರೂಪದಲ್ಲಿ ವ್ಯಕ್ತಪಡಿಸಬಹುದು ರೇಷಿಯ ರೂಪದಲ್ಲಿ ವ್ಯಕ್ತಪಡಿಸಬಹುದಾಗಿರೋದ್ರಿಂದ ಇದನ್ನ ನಾವೇನಂತ ಬರೀಬಹುದಪ್ಪ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಬರೀಬಹುದು ಆದ್ರೆ ಇದು ಪೂರ್ಣಾಂಕನೂ ಆಗಲ್ಲ ಪೂರ್ಣ ಸಂಖ್ಯೆನೂ ಆಗಲ್ಲ ಅದನ್ನೇ ಏನಾಗುತ್ತೆ ಅಂದ್ರೆ ಭಾಗಲಬ್ಧ ಸಂಖ್ಯೆ ಆಗತ್ತೆ ಹಾಗಾದ್ರೆ ಈ ಸೊನ್ನೆ ಪಾಯಿಂಟ್ ಎರಡು ಐದು ಒಂದು ಭಾಗಲಬ್ಧ ಸಂಖ್ಯೆ ಆಯಿತು ಇನ್ನು ಇಪ್ಪತ್ತೆರಡು ಭಾಗಸಿಯೋಳು ಈಗಾಗಲೇ ನಮಗೆ ಗೊತ್ತಿದೆ ಇದು ಪಿ ಬೈ ಕ್ಯೂ ರೂಪದಲ್ಲಿದೆ ಅದರಿಂದ ಇದನ್ನು ಸಹ ನಾವು ಭಾಗಲಬ್ಧ ಸಂಖ್ಯೆಗಳ ಒಂದು ಗುಂಪಿನಲ್ಲಿ ಬರಿತಾ ಇದ್ದೀವಿ ಇನ್ನು ಸೊನ್ನೆ ಪಾಯಿಂಟ್ ಎರಡು ಏಳು ಒಂದು ಮೂರು ಒಂದು ಮೂರು ಅಂತಂದಾಗ ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಸೊನ್ನೆ ಪಾಯಿಂಟ್ ಎರಡು ಏಳು ಒಂದು ಮೂರು ಒಂದು ಮೂರು ಒಂದು ಮೂರು ಈ ಥರ ರಿಪೀಟೆಡ್ ಆಗ್ತಾನೇ ಹೋಗುತ್ತೆ ಈ ರಿಪೀಟೆಡ್ ಆಗ್ತಾ ಇರ್ತಕ್ಕಂಥ ಒಂದು ಸಂಖ್ಯೆಗೆ ನಾವು ಭಾಗಲಬ್ಧ ಸಂಖ್ಯೆಯಾಗಿ ಬರಿತೀವಿ ಅದನ್ನು ಭಾಗಲಬ್ಧ ಸಂಖ್ಯೆ ಅಂತ ಕನ್ಸಿಡರ್ ಮಾಡೋದ್ರಿಂದ ಇದನ್ನು ಸಹ ಸೊನ್ನೆ ಪಾಯಿಂಟ್ ಎರಡು ಏಳು ಒಂದು ಮೂರು ಒಂದು ಮೂರಿಗೆ ಡ್ಯಾಶ್ ಆಗ್ತಿದ್ದೀವಿ ಇದು ಸಹ ಏನಪ್ಪ ಆಗುತ್ತೆ ಅಂದರೆ ಒಂದು ಭಾಗಲಬ್ಧ ಸಂಖ್ಯೆ ಆಗತ್ತೆ ಹಾಗಾದರೆ ರೂಟ್ ಹತ್ತು ಈ ಹತ್ತು ಅಂತಕ್ಕಂಥದ್ದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಪೂರ್ಣ ವರ್ಗ ಸಂಖ್ಯೆ ಅಲ್ಲದ ವರ್ಗ ಮೂಲ ಯಾವಾಗಲೂ ಸಹ ಸಂಖ್ಯೆ ಸಂಖ್ಯೆಯಾಗಿರುತ್ತೆ ಅದರಿಂದ ಈ ರೂಟ್ ಹತ್ತು ಅಂತಕ್ಕಂಥದ್ದು ಏನಪ್ಪ ಅಂದರೆ ಒಂದು ಅಭಾಗಲಬ್ಧ ಸಂಖ್ಯೆ ಹದಿನಾಲ್ಕು ಭಾಗಿಸಿ ಏಳು ಇದನ್ನು ಸಾಮಾನ್ಯವಾಗಿ ನಮ್ಗೆ ಗೊತ್ತೇ ಇದೆ ಇದು ಸಹ ಏನಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆನೇ ಯಾಕಪ್ಪ ಅಂದರೆ ಇದು ಪಿ ಬೈಕಿ ರೂಪದಲ್ಲಿದೆ ಅದರಿಂದ ಇದನ್ನು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಹದಿನಾಲ್ಕು ಬಾಗಿಸು ಏಳು ತದನಂತರ ಎರಡು ಪೈ 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 ಆಲ್ರೆಡಿ ನಮ್ಗೆ ಗೊತ್ತಿದೆ ಪೈ ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಎರಡು ಇಂಟು ಪೈ ಅಂತಂದಾಗ ಅದು ಸಹ ಅಭಾಗಲಬ್ಧ ಸಂಖ್ಯೆ ಗುಣಲಬ್ಧವೂ ಸಹ ಅಭಾಗಲಬ್ಧ ಸಂಖ್ಯೆ ಆಗುತ್ತೆ ಅದರಿಂದ ಇದನ್ನ ಎರಡು ಪೈ ಅಂತ ನಾವು ಬರಿತಾ ಇದ್ದೀವಿ ಇನ್ನ ಮೈನಸ್ ರೂಟ್ ಇಪ್ಪತ್ತೈದು ಈ ಮೈನಸ್ ರೂಟ್ ಇಪ್ಪತ್ತೈದು ಮೈನಸ್ ರೂಟ್ ಇಪ್ಪತ್ತೈದು ಅಂದಾಗ ಮೈನಸ್ ಇಪ್ಪತ್ತೈದರ ವರ್ಗ ಮೂಲ ಐದು ಅದಾಗಿರೋದ್ರಿಂದ ಮೈನಸ್ ರೂಟ್ ಇಪ್ಪತ್ತೈದು ಇದು ಒಂದು ಏನಪ್ಪ ಅಂದರೆ ಒಂದು ನೆಗೆಟಿವ್ ಪೂರ್ಣಾಂಕ ಧ ಋಣ ಪೂರ್ಣಾಂಕ ಇದು ಒಂದು ಋಣಪೂರ್ಣಾಂಕ ಆಗುತ್ತೆ ಈ ಋಣಪೂರ್ಣಾಂಕ ಆಗೋದ್ರಿಂದ ಇಲ್ಲಿ ನಾವು ಅದನ್ನು ಬರಿತೇವೆ ಮೈನಸ್ ರೂಟ್ ಇಪ್ಪತ್ತ ಐದು ಇನ್ನು ವರ್ಗಮೂಲ ಒಂಬತ್ತು ಬಾಗಿಸು ಏಳು ಈ ವರ್ಗಮೂಲ ಒಂಬತ್ತು ವರ್ಗಮೂಲ ಒಂಬತ್ತನ್ನು ನಾವು ಗಮನಿಸಿದಾಗ ಒಂಬತ್ತರ ವರ್ಗಮೂಲ ಮೂರು ಮೂರು ಭಾಗಿಸು ಏಳು ಅಂದರೆ ಮೂರು ಬಾಗಿಸು ಏಳು ಇದು ಒಂದು ಭಾಗಲಬ್ಧ ಸಂಖ್ಯೆ ಅದಾಗಿರೋದ್ರಿಂದ ಇದನ್ನ ಪೈ ಬೈಕಿ ರೂಪದಲ್ಲಿ ಇರೋದ್ರಿಂದ ನಾವು ಇಲ್ಲಿ ಅದನ್ನು ಬರಿತೀವಿ ಏನಪ್ಪಾ ಅಂದರೆ ವರ್ಗಮೂಲ ಒಂಬತ್ತು ಬಾಗಿಸು ಏಳು ಈಗ ಫಾರ್ ಎಕ್ಸಾಂಪಲ್ ಪೈ ಬೈ ಪೈ ಅಂತ ಕೊಟ್ಟ ಆಗ ಇದನ್ನ ಎಲ್ಲಿ ಬರಿತೀರಾ ಒಂದ್ಸರಿ ಯೋಚನೆ ಮಾಡಿ ಪೈ ಬೈ ಪೈ ಇದು ಕ್ಯಾನ್ಸಲ್ ಆಗತ್ತೆ ಕ್ಯಾನ್ಸಲ್ ಆಗಿ ಎಷ್ಟು ಬರುತ್ತೆ ಒಂದು ಕ್ಯಾನ್ಸಲ್ ಆಗಿ ಒಂದು ಬರೋದ್ರಿಂದ ಇದು ಸಹ ಪೈ ಬೈ ಪೈ ಇದು ಏನಾಗುತ್ತೆ ಒಂದು ಬರೋದ್ರಿಂದ ಪೂರ್ಣ ಸಂಖ್ಯೆಗೆ ಸೇರಿಕೊಳ್ಳುತ್ತೆ ಒಂದು ಒಂದು ಪೂರ್ಣ ಸಂಖ್ಯೆ ಅದರಿಂದ ಪೈ ಬೈ ಪೈ ಎಲ್ಲಿ ಬರೀತಿರಿ ಅಂದ್ರೆ ಈ ಒಂದು ಪೂರ್ಣ ಸಂಖ್ಯೆಗಳ ಗುಂಪಿನಲ್ಲಿ ನಾವು ಬರಿತೀವಿ ಇದು ಕ್ಯಾನ್ಸಲ್ ಆಗಿ ಒಂದು ಬರುತ್ತೆ ಅಂದರೆ ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ವರ್ಗೀಕರಣವನ್ನು ಮಾಡಬೇಕಾದ್ರೆ ನಾವು ಬಹಳ ಕೇರ್ಫುಲ್ಲಾಗಿ ಇದು ಯಾವ ಒಂದು ಗುಂಪಿಗೆ ಸೇರತ್ತೆ ಇದು ಭಾಗಲಬ್ಧ ಸಂಖ್ಯೆನ ಭಾಗಲಬ್ಧ ಸಂಖ್ಯೆಗಿಂತ ಪೂರ್ಣಾಂಕನ ಪೂರ್ಣಾಂಕಗಿಂತ ಪೂರ್ಣ ಸಂಖ್ಯೆನ ಅಥವಾ ಬರೀ ಭಾಗಲಬ್ಧ ಸಂಖ್ಯೆನ ಅಥವಾ ಬರೀ ಪೂರ್ಣಾಂಕನ ಅಥವಾ ಬರೀ ಪೂರ್ಣ ಸಂಖ್ಯೆನ ಅಂತ ನಾವು ಸರಿಯಾಗಿ ವರ್ಗೀಕರಣವನ್ನು ಮಾಡಬೇಕಾಗತ್ತೆ ಜೊತೆಯಲ್ಲಿ ಅಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಯನ್ನು ಕೊಟ್ಟಾಗ ನಾವು ಸರಿಯಾಗಿ ಅದು ಪೂರ್ಣ ವರ್ಗ ಸಂಖ್ಯೆ ಅಲ್ಲದ ಸಂಖ್ಯೆಯ ವರ್ಗ ಮೂಲ ಯಾವತ್ತೂ ಸಹ ಅಭಾಗಲಬ್ಧ ಸಂಖ್ಯೆ ಆಗುತ್ತೆ ಯಾವುದೇ ಒಂದು ಅಭಾಗಲಬ್ಧ ಸಂಖ್ಯೆಯ ಒಂದು ಗುಣಲಬ್ಧನೂ ಸಹ ಏನಾಗುತ್ತೆ ಅದು ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗತ್ತೆ ಅದರಿಂದ ನಾವು ಈ ಒಂದು ಅದರಿಂದ ನಾವು ಈ ಒಂದು ಸಂಖ್ಯೆಗಳನ್ನು ವರ್ಗೀಕರಣವನ್ನು ಮಾಡಬೇಕಾದ್ರೆ ಬಹಳ ಕೇರ್ಫುಲ್ಲಾಗಿ ನಾವು ವರ್ಗೀಕರಣವನ್ನು ಮಾಡಬೇಕು